ನಿಮ್ಮ ರಿಪೋರ್ಟ್ ಸಿಕ್ತು ರಿಪೋರ್ಟ್ಸ್ ಪ್ರಕಾರ ನಿಮಗೆ ಮಕ್ಕಳಾಗದೆ ಇರೋ ತರ ಆಪರೇಷನ್ ಆಗಿದೆ ನಾನು ಹೇಳಿಲ್ವಾ ಹೇಳ್ದೆ ತಾನೆ ಆದರೆ ನನ್ನ ಪ್ರಕಾರ 100% ಕನ್ಸೀವ್ ಆಗಿದೆ नन याको ये रिपोर्ट्स मेले डाउट हेग हेल्तीरा माम ननक सर्जरी माडिरोरु ओब्रु क्वालिफाइड डॉक्टर है सुम सुम्ने रिपोर्ट कोडल्वल्ल अवरु ईगळु प्रेग्नेंट अंत हेळि नम्म मनसल्लि आसे हुट्सि आमेले इल्ल तप्पु रिपोर्ट इदु अवळ होटेल गड्डे आगिदे अष्टे अंत हेळबिडि सरि बिडि ಈ ಕನ್ಫ್ಯೂಷನ್ ಎಲ್ಲ ಯಾಕೆ ಒಂದು ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಮಾಡ್ಸಿದ್ರೆ ನಿಜ ಏನೋ ಅಂತ ನಿಮಗೆ ಕ್ಲಾರಿಫೈ ಆಗುತ್ತೆ ಮ್ಯಾಮ್ ನನಗೆ 100% ಗ್ಯಾರಂಟಿ ಇದೆ ನಾನು ಕನ್ಸೀವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಮ್ಮನೆ ಯಾಕೆ ಅಲ್ಟ್ರಾ ಸೌಂಡ್ ಎಲ್ಲ ಅದರ ಅಗತ್ಯ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅಂತೀಯಾ ಡಾಕ್ಟರ್ ಹೇಳ್ತಾ ಇಲ್ವಾ ಅವರು ಹೇಳಿದ್ದು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ನಮ್ಮ ಗೊಂದಲನ ಬಗ್ಗೆ ಹರಿಯುತ್ತೆ ವಿಷಯ ಏನು ಅಂತ ಸರಿಯಾಗಿ ಗೊತ್ತಾಗುತ್ತಲ್ವಾ ಹೌದು ಕಣೆ ಗುಣಮ್ಮ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ಅದೇನೋ ಅಲ್ಟ್ರಾ ಸೌಂಡ್ ಅಂತ ಮಾಡ್ಸ್ಕೊಂಡ ಬಿಡೆ ಹೇಗಿದ್ರು ಆಸ್ಪತ್ರೆಗೆ ಬಂದಿದೀವಲ್ಲ ಅದ ಹಾಗಲ್ಲ ಅತ್ತಿಗೆ ಪ್ಲೀಸ್ ಗೀತಾ ಅವರೇ ಫಾರ್ ಮೈ ಸೇಕ್ ನೀವು ದಯವಿಟ್ಟು ಒಪ್ಪಿಕೊಳ್ಳಬೇಕು ಸರಿ ಆಯ್ತು ಗುಡ್ ನಾನು ನಿಮಗೆ ಈಗಾಗಲೇ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಈಗಲೇ ರಿಪೋರ್ಟ್ಸ್ ಕೊಡೋದಿಕ್ಕೆ ನಾನು ಅವರಿಗೆ ಹೇಳ್ತೀನಿ ಒಂದು 10 ಮಿನಿಟ್ಸ್ ವೇಟ್ ಮಾಡಿ ಸೋನು ಹೌ ಯು ಫೀಲ್ ಬೆಟರ್ ಬಂದು ಏನಾಯ್ತಮ್ಮ ಯಾಕೆ ಹೀಗೆ ಮಾಡ್ಕೊಂಡಿದ್ದೀಯಾ ಅಲ್ಲ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಚೆನ್ನಾಗಿ ಇದ್ದೆ ಇದ್ದಕ್ಕಿದ್ದಂಗೆ ಹೀಗೆ ಮಾಡ್ಕೊಂಡಿದ್ದೀಯಾ ಏನಾಯ್ತು ಅದು ಅಲ್ಲದೆ ಕೆಳಗಡೆ ಏನು ಬೇಕೆಲ್ಲ ಹೊರದಾಕ್ ಬಿಟ್ಟಿದ್ದೀಯಾ ಯಾಕೆ ಹೀಗೆ ಮಾಡ್ತಿದ್ದೀಯಾ ನೋಡಿ ನೋಡಿ ಇದೆ ನಿಮ್ಮ ಪ್ರಾಬ್ಲಮ್ ಇದೆ ನಿಮ್ಮ ಪ್ರಾಬ್ಲಮ್ ಎಲ್ಲ ನೀವು ಅನ್ಕೊಂಡಂಗ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ವಲ್ಪ ಪೇಷನ್ಸ್ ಇಟ್ಕೊ ಪೇಷನ್ಸ್ ಇಟ್ಕೊ ಪೇಷನ್ಸ್ ಇಟ್ಕೊ ಬೇರೆ ಅವರ ಫೀಲಿಂಗ್ಸ್ ಗೆ ಬೆಲೆ ಕೊಡಿ ಬೆಲೆ ಕೊಡಿ ನಾಳೆ ಬಂದು ಮಾತಾಡಿ ಬಂದು ಮಾತಾಡಲ್ಲ ಹೇಳ್ತಲ್ಲ ಅವರು ಬೆಂಗಳೂರಿಗೆ ಬಂದು ಏನೋ ಹೇಳ್ತೀನಿ ಅಂತ ಹೇಳಿದ್ರು ಆದ್ರೆ ಏನು ಹೇಳ್ತೀನಿ ಅಂತ ಒಂದು ಸಣ್ಣ ಹಿಂಟ್ ಕೂಡ ಕೊಡಲಿಲ್ಲ ವಾಟ್ ಇಫ್ ಹಿ ಸೇಸ್ ನೋ 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 ಹೇಳೋದಾಗಿದ್ರೆ ಅವತ್ತೇ ಹೇಳ್ತಿದ್ರು ಬಟ್ ಐ ಆಮ್ ಡೈಯಿಂಗ್ ಟು ಹಿಯರ್ ಫ್ರಮ್ ಹಿಮ್ ಹಾಯ್ ಹಾಯ್ ಕೊನೆಗೂ ಬಂದ್ರಲ್ಲ ಐ ವಾಸ್ ವೇಟಿಂಗ್ ಫಾರ್ ಯು ಅದೇನೋ ಹೇಳಬೇಕು ಬೆಂಗಳೂರಿಗೆ ಬಂದು ಹೇಳ್ತೀನಿ ಅಂತ ಹೇಳಿದ್ರಲ್ಲ ಏನದು ನಿಮಗೆ ನನ್ನ ಕಂಡ್ರೆ ಇಷ್ಟ ತಾನೆ ಪ್ಲೀಸ್ ಟೆಲ್ ಮೀ ಯು ಲವ್ ಮೀ ನೋ ಪ್ಲೀಸ್ ಟೆಲ್ ಮೀ ಒಂದು ನಿಮಿಷ ಒಂದು ನಿಮಿಷ ಯಾಕೆ ಇಷ್ಟೊಂದು ಹೈಪರ್ ಆಗ್ತಾ ಇದ್ದೀರಾ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವೇನೋ ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಬಿಟ್ರಿ ನಿಮ್ಮ ಬಗ್ಗೆ ನನಗೂ ಅದೇ ಫೀಲಿಂಗ್ಸ್ ಇದೆಯಾ ಅಂತ ತಿಳ್ಕೊಬೇಕಲ್ವಾ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ ಯು ಹ್ಯಾವ್ ಅಂಡರ್ಸ್ಟುಡ್ ಈಚ್ ಅದರ್ ವೆಲ್ ತುಂಬ ಕನ್ಸರ್ನ್ ತೋರಿಸ್ತೀರ ಯು ಹ್ಯಾವ್ ಹೆಲ್ಪ್ ಮೀ ಸೋ ಮಚ್ ಇದೆಲ್ಲ ಲವ್ ಅಲ್ಲದೆ ಇನ್ನೇನು ಕಮ್ ಆನ್ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಹ್ಯೂಮನ್ ನೇಚರ್ ನೀವು ಪ್ರಾಬ್ಲಮ್ ಅಲ್ಲಿ ಇದ್ರಿ ನಾನು ನಿಮಗೆ ಹೆಲ್ಪ್ ಮಾಡಿದೆ ಅಷ್ಟಕ್ಕೆ ಲವ್ ಅನ್ಕೊಬಿಟ್ರೆ ನಾನು ಏನು ಮಾಡಕಾಗುತ್ತೆ ಅಂದ್ರೆ ನೀವು ಯು ಆರ್ ಜಸ್ಟ್ ಎ ಫ್ರೆಂಡ್ ಟು ಮೀ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ನಾನು ನಿಮ್ಮನ್ನ ಪ್ರೀತಿಸಕಾಗಲ್ಲ ಐ ಕಾಂಟ್ ಲವ್
ನಾನಂದ್ರೆ ಇಷ್ಟ ಇಲ್ಲ ನಾನು ನೋಡಕ್ಕೆ ಚೆನ್ನಾಗಿಲ್ವಾ ಸಕ್ಸಸ್ಫುಲ್ ಆಗ್ವಾ ಇನ್ನೇನು ಬೇಕು ಯಾಕ್ ನನ್ನ ಕಂಡ್ರೆ ಇಷ್ಟ ಇಲ್ಲ ಟೆಲ್ ಮೀ ಜಸ್ಟ್ ಲೀವ್ ಮೀ ಯು ಹ್ಯಾವ್ ನೇಮ್ ಫೇಮ್ ಬ್ಯೂಟಿ ಎವ್ರಿಥಿಂಗ್ ಯು ನೇಮ್ ಇಟ್ ಯು ಹ್ಯಾವ್ ಇಟ್ ಅದು ನೀವು ಸೈಕೋ ತರ ಆಡ್ತೀರಾ ಅದು ನನಗೆ ಇಷ್ಟ ಆಗಲ್ಲ ನಾನು ಮದುವೆ ಆಗೋ ಹುಡುಗಿ ನನ್ನ ಜೊತೆ ಜೀವನ ಪೂರ್ತಿ ಇರಬೇಕು ಡೀಸೆಂಟ್ ಆಗಿರಬೇಕು ದೊಡ್ಡವ್ರಿಗೆ ಬೆಲೆ ಕೊಡಬೇಕು ನಿಮ್ಮ ತರ ಕುಡ್ಕೊಂಡು ಕುಂಕೊಂಡು ಆ ತರ ಲೈಫ್ ಸ್ಟೈಲ್ ನನಗೆ ಇಷ್ಟ ಆಗಲ್ಲ Name, fame, beauty, name, everything. Beauty, everything. Name it, you have it. Name it, you have it. Adu neevu psycho tara aadthira adu ishtagala. Naan madhuya hudugi. Adu jeevana poorthi irbeku. Recent agirbeku. Bele kodbeku. Nimma tara kudkondu kudkondu. Adara life style adara ishtagala. ಕಾಣಿಸ್ತಿದೆಯಲ್ಲ ಅದೇ ನಿಮ್ಮ ಮಗು ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಬಂದಿದೆ ಇವಾಗ 5th ವೀಕ್ ಪ್ರೆಗ್ನೆನ್ಸಿ ನೀವು ನಾನು ಹೇಳಿದೆ ಕರೆಕ್ಟ್ 100% ನೀವು ತಾಯಿ ಆಗ್ತಿದ್ದೀರಾ ಸಾಕ್ಷಿ ನಿಮ್ಮ ರಿಪೋರ್ಟ್ಸ್ ಅಲ್ಲ ಇದೆ ಆಪರೇಷನ್ ಆಗಿರೋದು ನಿಜ ನಿಮಗೆ ರಿಪೋರ್ಟ್ ಕಳಿಸಿದಿನಿ ಮತ್ತೆ ನೀವು ಈಗ ಹೇಳಿದ್ರೆ ಏನು ಅರ್ಥ ಹೇಳಿ ಓ ಅದು ಯಾವ ಹಾಲ್ ರಿಪೋರ್ಟ್ ಏನೋ ಇಷ್ಟು ಚೆನ್ನಾಗಿ ಡಾಕ್ಟರ್ ರಿಪೋರ್ಟ್ ಮುಂದೆ ಇಟ್ಕೊಂಡು ಹೇಳ್ತಿರುವಾಗ ಅದನ್ನ ಉಲ್ಲಂಘನೆ ಬಿಟ್ಟು ಬೇರೆದನ್ನ ಮಾತಾಡ್ತೀಯಲ್ಲ ಇರ್ಲಿ ಅಮ್ಮ ಅವರ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳೋ ಹಕ್ಕು ಅವರಿಗಿದೆ ಅವರ ಡೌಟ್ಸ್ ಕ್ಲಾರಿಫೈ ಆಗಬೇಕಾಗಿರೋದು ಏನಂದ್ರೆ ನೀವು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನಿಮಗೆ ಆಪರೇಷನ್ ಆಗಿದೆ ಯಾವುದೇ ಕಾರಣಕ್ಕೂ ನಿಮಗೆ ಮಕ್ಕಳಾಗೋ ಸಾಧ್ಯತೆನೇ ಇಲ್ಲ ಆದರೆ ಅದನ್ನು ಮೀರಿ ನೀವು ಇವಾಗ ತಾಯಿ ಆಗ್ತಾ ಇದ್ದೀರಾ ಡಾಕ್ಟರ್ ಹಾಗಾದ್ರೆ ಆಪರೇಷನ್ ಫೇಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹೂ ಕಣೆ ಆವಾಗಿಂದ ನಾನು ಅದೇ ಹೇಳ್ತಾ ಇರೋದು ಆ ಆಪರೇಷನ್ ಫೇಲ್ ಆಗಿರೋದಕ್ಕೆ ಪವಾಡ ನಡೆದಿರೋದು ಅನ್ನಿಸ್ತಾ ಇದೆ ಅಮ್ಮ ಇದು ಪವಾಡನೋ ಅಲ್ಲ ಯಾವ ದೇವರ ದಯೇನೋ ಅಲ್ಲ ಇವರಿಗೆ ಸರ್ಜರಿ ಆಗಿರೋದೇ ಸುಳ್ಳು ಇದು ಫೇಕ್ ರಿಪೋರ್ಟ್ ನೀವು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ ಹೇಗಿದ್ರು ಇಬ್ರು ಒಳಗಡೆನೇ ಇರ್ತಾರೆ ಮನೆಗೆ ಹೋಗೋಣ ಎಲ್ಲ ಲಕ್ಕಿಯಿಂದಾನೆ ನಾನು ಅವ್ರಿಗೆ ಪ್ರಪೋಸ್ ಮಾಡಿದ್ದೆ ನನ್ನ ಪ್ರಪೋಸಲ್ಗೆ ಅವ್ರಿನ್ನ ಆನ್ಸರ್ ಮಾಡಿರಲಿಲ್ಲ
ಅವ್ರ ಊರಿಗೂ ಹೋಗಿದ್ದೆ, ಆದ್ರೆ ಅವ್ರೇನು ಹೇಳಲಿಲ್ಲ. ಅವರು ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರು. ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟಕ್ಕೆ ಹೀಗೆಲ್ಲ ಯಾಕೆ ಮಾಡ್ಕೋಬೇಕಿತ್ತು? ನಾನು ಪರವಾಗಿಲ್ಲ ಫೋನಲ್ಲೇ ಹೇಳಿ ಅಂತ ಹೇಳ್ದೆ, ಆದ್ರೆ ಅವ್ರೇನು ಹೇಳಲಿಲ್ಲ. ಅವ್ರು ಬಂದು ಏನ್ ಹೇಳ್ತಾರೋ ಏನೋ ಅಂತ ಭಯ ಆಯ್ತು. ಅವ್ರೇನಾದ್ರೂ ನನ್ನ ಪ್ರಪೋಸಲ್ಗೆ ನೋ ಅನ್ಬಿಟ್ರೆ ಅಂತ ಟೆನ್ಷನ್ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಒಂದು, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾರ? ನಿನ್ ಪ್ರಪೋಸಲ್ಗೆ ಅವರು ನೋ ಅನ್ನೋದಕ್ಕೆ ಏನ್ ಕಾರಣ ಇದೆ ಹೇಳು. ನಿನ್ ಜೊತೆ ಫ್ರೆಂಡ್ ಆಗಿದ್ದಾರೆ, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿನಗೆ ಪ್ರಾಬ್ಲಮ್ ಬಂದಾಗ ಅವರೇ ತಾನೇ ಸಾಲ್ವ್ ಮಾಡಿದ್ದು, ನಿನಗೆ ಸಪೋರ್ಟಿವ್ ಆಗಿದ್ದು ಅವರೇ ತಾನೇ. ನಿನ್ ಪ್ರಪೋಸ್ ಅನ್ನ ನೋ ಅಂತ ಹೇಳೋದಕ್ಕೆ ಬರ್ತಿದ್ದಾರೆ ಅಂತ ಯಾಕೆ ಯೋಚನೆ ಮಾಡಿದೆ? ಎಸ್ ಅಂತ ಹೇಳ್ಬೋದು ಅಂತ ಅನ್ಕೋಬೋದಿತ್ತಲ್ವಾ? ಅವ್ರಿಗೆ ಇಷ್ಟ ಇಲ್ಲ ಅಂತಿದ್ರೆ ಫೋನಲ್ಲೇ ನೋ ಅಂತ ಹೇಳ್ತಿದ್ರಲ್ವಾ? ನಿನ್ನ ನೋಡೋದಕ್ಕೆ ಇಷ್ಟು ದೂರ ಯಾಕೆ ಹುಡ್ಕೊಂಡ್ ಬರ್ತಿದ್ರು ಹೇಳು. ಲಕ್ಕಿ, ಅಮ್ಮ ಹೇಳ್ತಿರೋದ್ ನಿಜಾನ? ನೀ ನನ್ನ ಪ್ರಪೋಸಲ್ಗೆ ಓಕೆ ಅನ್ನೋದಕ್ಕೆ ಬಂದ್ರ? ಫೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಡಾಕ್ಟರ್. ನಾನು ಹೋಗಿ ಆಪರೇಷನ್ ಮಾಡಿಸ್ಕೊಂಡಿರೋದು ನನಗೆ ಗ್ಯಾರಂಟಿ ಇದೆ. ಅಷ್ಟು ಖಚಿತವಾಗಿ ಆಪರೇಷನ್ ಆಗಿದೆ ಅಂತ ಹೇಗೆ ಹೇಳ್ತೀರಾ ನೀವು? ನಿಮಗೆ ಆಪರೇಷನ್ ಥಿಯೇಟ್ರಲ್ಲಿ ಅನೆಸ್ಥೆಶಿಯಾ ಕೊಟ್ಟಿರ್ತಾರೆ, ನಿಮಗೆ ಪ್ರಜ್ಞೆನೇ ಇರಲ್ಲ. ನಿಮಗೆ ಆಪರೇಷನ್ ಆಗಿದೆ ಅಂತ ಹೇಗೆ ಕನ್ಫರ್ಮ್ ಆಗಿ ಹೇಳ್ತೀರಾ? ಯಾರೋ ನಿಮಗೆ ಸರ್ಜರಿ ಮಾಡಿದ್ದೀನಿ ಅಂತ ಮೋಸ ಮಾಡಿದ್ದಾರೆ ಅಷ್ಟೇ, ಬೇರೇನೂ ಇಲ್ಲ. ಅಲ್ಲ ಡಾಕ್ಟರ್, ನಾವು ಇಷ್ಟು ದಿನ ಇದನ್ನೇ ನಂಬ್ಕೊಂಡು ಒದ್ದಾಡ್ತಾ ಇದ್ವಿ. ಇವಾಗೇನು, ಈ ರಿಪೋರ್ಟ್ಸಲ್ಲಿರೋ ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅಷ್ಟೇ ತಾನೆ? ಸಿಸ್ಟರ್, ಈ ನಂಬರ್ಗೆ ಡಯಲ್ ಮಾಡಿಬಿಟ್ಟು ಡಾಕ್ಟರ್ ಅಥವಾ ನರ್ಸ್ ಯಾರೇ ಇದ್ರೂ ನನಗೆ ಕನೆಕ್ಟ್ ಮಾಡಿ, ಅಥವಾ ಇಲ್ಲಿಗೆ ಬರೋದಕ್ಕೆ. ನೀವೊಂದು 10 ಮಿನಿಟ್ಸ್ ವೇಟ್ ಮಾಡಿ. ಮಗ್ಳ, ಅಯ್ಯೋ, ಡಾಕ್ಟರ್ ಹೇಳಿದ ನಿಜ ಕಣೆ. ನೋಡು, ನಮ್ಮ ಗೀತಾ ತಾಯಿ ಆಗ್ತಿದ್ದಾಳಂತೆ. ಅದೇ, ಇಷ್ಟೊಂದು ಖುಷಿ ಪಡಬೇಡಿ, ಸ್ವಲ್ಪ ಇರಿ. ಯಾಕೆ? ಡಾಕ್ಟರ್ ಬಂದು ಮೊದಲು ಕನ್ಫರ್ಮೇಶನ್ ಕೊಡ್ಲಿ. ನನ್ಗಂತೂ ಯಾವ್ದು ನಂಬಬೇಕೋ ಯಾವ್ದು ಬಿಡ್ಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಹೌದು, ಒಂದು ಎದುರುಗಡೆಯಿಂದ ಹೇಳಿದಾಗ ನಿನ್ ಮುಖದಲ್ಲಿ ಆಗತ್ತಲ್ಲ ಖುಷಿ, ಅದನ್ನ ನೋಡ್ಬೇಕಂತಾನೆ ಎದುರುಗಡೆ ಬಂದು ಮೀಟ್ ಮಾಡಿ ಹೇಳ್ಬೇಕಂತ ಬಂದಿದ್ದಾರೆ. ಫೋನಲ್ಲಿ ಹೇಳಿದ್ರೆ ಈಗೆಲ್ಲ ನೋಡಕ್ಕಾಗತ್ತಾ? ಲಕ್ಕಿ, ಪ್ಲೀಸ್ ಟೆಲ್ ಮಿ, ನೀವ್ ಓಕೆ ಅಂತ ಹೇಳೋದಕ್ ಬಂದ್ರ? ನನ್ ಕಂಡ್ರೆ ಇಷ್ಟನಾ ನಿಮ್ಗೆ? ಒಂದು, ನಮ್ಮೆಲ್ಲರ ಮುಂದೆ ಕೇಳೋದಕ್ಕೆ ಅವ್ರಿಗೂ ಮುಜುಗರ ಆಗ್ತಿರತ್ತೆ. ಎಷ್ಟಲ್ಲ ಅಂತ ಕೇಳ್ತೀಯಾ? ಅವ್ರು ಸುಮ್ಮನೆ ನಿಂತ್ಕೊಂಡಿರೋ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ನೀನು ಅಂದ್ರೆ ಇಷ್ಟ ಕಣೆ? ಅವಳಿಗೆ ಪ್ರೆಷರ್ ಆಗಿ ವಿಷಯ ಆಗ್ಲಿ, ವಿಷಯ ಆಗ್ಲಿ, ಅವಳಿಗೆ ಗಾಬರಿ ಆಗಿ ವಿಷಯ ಆಗ್ಲಿ, ವಿಷಯ ಆಗ್ಲಿ, ಯಾರು ಹೇಳಿ, ಯಾರು ಹೇಳಿ, ಯಾರು ಹೇಳಿ.
ಇವತ್ತೇ ಮಾಡಿಸ್ಕೊಂತೀರಾ? ನನ್ನ ಗುರ್ತು ಸಿಕ್ತಾ? ನನಗೆ ಮಕ್ಕಳಾಗದೇ ಇರೋ ಆಪರೇಷನ್ ಮಾಡಿಸ್ಕೊಳಕ್ ಬಂದಾಗ ನೀವೇ ಅಲ್ವಾ ಹೆಡ್ ನರ್ಸ್ ಆಗಿದ್ದಲ್ಲಿ? ಅದನ್ನ ಹೇಗಮ್ಮ ಮರೆಯೋಕ್ಕಾಗುತ್ತೆ? ಚೆನ್ನಾಗಿ ನೆನಪಿದೆ. ಸತ್ಯ, ನಿಮ್ಗಾದ್ರೂ ನೆನಪಿದೆಯಲ್ಲ, ಇಲ್ಲಿ ನನಗೆ ಚೆಕಪ್ ಮಾಡಿ ಡಾಕ್ಟರು ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ನೀವಾದರೂ ಹೋಗ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. You know what? I'm so happy today. ನನ್ನ ಲೈಫಲ್ಲಿ ನಂಗೆ ಯಾವತ್ತೂ ಅಷ್ಟೊಂದು ಖುಷಿ ಆಗಿರಲಿಲ್ಲ. ನನ್ನ ಲೈಫಲ್ಲಿ ನಂಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂದರೆ ನಮ್ಮ ಅಪ್ಪನ ಪ್ರೀತಿ. ನೆಕ್ಸ್ಟ್ ನನಗೆ ಅದು ಸಿಕ್ಕಿದ್ದು ನಿಮ್ಮಿಂದಾನೆ. ಅಪ್ಪನ ಜೊತೆ ಇದ್ದಾಗ ಒಂದು ಸೆಕ್ಯೂರ್ ಫೀಲಿಂಗ್ ಇರ್ತಿತ್ತು. ಐ ಫೆಲ್ ದ ಸೇಮ್ ವಿತ್ ಯು. ನಾನು ಯಾವಾಗಲೂ ಅಪ್ಪನ ಜೊತೆನೆ ಇರ್ತಾ ಇದ್ದೆ. ಅವ್ರು ಎಲ್ಲಿ ಹೋದ್ರು ನನ್ನ ಕರ್ಕೊಂಡು ಹೋಗ್ತಿದ್ರು. ಮನೇಲಿ ಎಲ್ರಿಗಿಂತ ಜಾಸ್ತಿ ನನ್ನ ಮೇಲೆ ಪ್ರೀತಿ. ನನಗೆ ಆ ಲವ್ ಅಂಡ್ ಅಫೆಕ್ಷನ್ ನಿಮ್ಮ ಪರಿಚಯ ಆದ್ಮೇಲೆ ಸಿಕ್ತು. ನೀವು ನನ್ನ ಜೊತೆ ಇರ್ಬೇಕಾದ್ರೆ ಐ ಫೀಲ್ ಸೋ ಸೆಕ್ಯೂರ್. ನಂಗೆ ಇನ್ನೇನು ಬೇಡ, ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು. ನೀವ್ ಯಾವಾಗ್ಲೂ ನನ್ನ ಜೊತೆ ಹೀಗೆ ಇರ್ತೀರ ಅಲ್ಲಿ. ಅಲ್ಲೇ ಗುಣಮ್ಮ, ಆ ರಿಪೋರ್ಟ್ಸ್ ಎಲ್ಲ ಇವ್ರಿಗೊಂದ್ಸತಿ ತೋರ್ಸೆ. ಏನು ಬೇಡ ಅತ್ಗೆ, ಇವ್ರಿಗೆ ಎಲ್ಲ ಗೊತ್ತಿರುತ್ತಲ್ಲ, ಇವ್ರು ಹೇಳಿದ್ರೇನೆ ಸಾಕು ಡಾಕ್ಟರ್ಗೆ ಅಲ್ವಾ ಮೇಡಮ್? ಈ ಅಲ್ಟ್ರಾಸೌಂಡ್ ಮಾಡೋ ಮೆಷಿನ್ ಇದೆಯಲ್ಲ, ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ ನನಗೆ. ತಪ್ಪು ತಪ್ಪು ರಿಪೋರ್ಟ್ ಕೊಡ್ತಿದೆ. ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅತ್ಗೆ. ನರ್ಸ್ ಮಂಜುಳಾ ನೀವೇ ಅಲ್ವಾ? ನಾನೇ ಫೋನ್ ಮಾಡಿದ್ದು, ಡಾಕ್ಟರ್ ಕರೆ ಬನ್ನಿ.